ನಾನು ಮಧ್ವ ಹನುಮ ಅಂದ್ರೆ ಓಬವ್ವಳ ಪತಿಯ ಪಾತ್ರದಲ್ಲಿ ಆಕ್ಟ್ ಮಾಡಿದ್ದೀನಿ. ಚೆನ್ನಾಗಿ ಮೂಡ್ ಬಂದಿದ್ದೆ ಈ ಚಿತ್ರದಲ್ಲಿ ನಡೆಸೋದಕ್ಕೆ. ಬೇಡ ಅವ್ರ ಮಧ್ಯ ಬಂದ್ಬಿಡ ಬೇಡ ಮನ್ಕೆ ಹಿಡ್ಕೊಂಡ ಹಿಡ್ಕೊಂಡ್ರೆ ಮಗ ಎಲ್ಲಿ ಕಾಣ್ತಾರೆ ಸರ್ ಮೇಲೆ ಸರ್ ಅಲ್ಲಿ ಚಿತ್ರದುರ್ಗದ ಮಲ್ಲಿಗೆ ಹೋಗುವ ಐತಿಹಾಸಿಕ ಚಲನಚಿತ್ರದ ಹಾಡುಗಳ ಸಿಡಿ ಬಿಡುಗಡೆಯಾಗಿದೆ ಮತ್ತು ಎಲ್ಲ ಕಲಾವಿದರು ಈ ಚಿತ್ರದುರ್ಗದ ಮಲ್ಲಿಗೆ ಹೋಗುವ ಸಿಂಬದ ಈ ಸಮಾರಂಭವನ್ನು ಅದ್ಧೂರಿಗೊಳಿಸಿದ್ದಾರೆ. ಇದು ಚಿತ್ರದುರ್ಗದ ಐತಿಹಾಸಿಕ ಕಾದಂಬರಿ. ಒಬ್ಬವನ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಇವರು ಒಂದು ಐತಿಹಾಸಿಕ ಕಾದಂಬರಿ ಸಿನಿಮಾ ಮಾಡ್ತೀವಿ ಅಂತ ಬಂದಾಗ ನಿಜವೂ ನನಗೆ ಭಾಳ ಸಂತೋಷ ಆಯ್ತು. ಯಾಕೆಂದರೆ ಐತಿಹಾಸಿಕ ಕಾದಂಬರಿ ಆಧಾರಿತ ಸಿನಿಮಾಗಳು ನಮ್ಮಲ್ಲಿ ಕಾದಂಬರಿ ಆಧಾರಿತ ಸಿನಿಮಾಗಳನ್ನು ಮಾಡೋದೇ ಕಷ್ಟ. ಎಲ್ಲ ರೆಡಿಮೇಡ್ ಫುಡ್ ಬೇಕು ಮತ್ತು ಅದರಲ್ಲೂ ಐತಿಹಾಸಿಕ ಕಾದಂಬರಿ ಸಿನಿಮಾ ಮಾಡಬೇಕು. ನನಗೆ ಭಾಳ ಸಂತೋಷ ಆಯಿತು. ನನಗೆ ಭಯ ಆಯಿತು ಇದು ಮಾಡೋಕ್ಕೆ ಸಾಧ್ಯ ಇವರಿಗೆ ಹಾಗೆ ಇಲ್ಲ ಸರ್ ನಾವು ಮಾಡ್ತೀವಿ ಹಾಗೆ ಅಂತ ಹೇಳಿದ್ರು. ಒಂದು ಲೆವೆಲ್ಗೆ ಅವರ ಶಕ್ತಿ ಮಾಡಿ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಮತ್ತು ಅವರು ಹೊಸ ಕಲಾವಿದರುಗಳನ್ನು ಹಾಕ್ಕೊಂಡು ಅವ್ರು ಸಿನಿಮಾ ಮಾಡಿದ್ರು ಅಂತ ಹೇಳಿದ್ರು. ನನಗೇನು ಅನಿಸಿಲ್ಲ ಹಾಗೆ ನನಗೆ ಚಿತ್ರದುರ್ಗದ ಕಾದಂಬರಿ ಒಂದು ಸಿನಿಮಾ ಆಗಬೇಕಾದ್ರು ನನಗೂ ಅವಶ್ಯಕತೆ ಇತ್ತು. ಮತ್ತು ನಮ್ಮ ಚಿತ್ರದುರ್ಗದ ಒಬ್ಬ ವೀರಭರಿತಿಯ ಸಿನಿಮಾ ಆಗುತ್ತಲ್ಲ ಅಂತ ನಾನು ಒಪ್ಪಿಕೊಂಡು ನಾನೇ ಕತೆ ಕತೆ ಮತ್ತು ಸಂಭಾಷಣೆಯನ್ನು ಮಾಡಿಕೊಟ್ಟೆ. ಮತ್ತು ಹೊಸ ಕಲಾವಿದರು ಅಂದಾಗ ನನಗೇನು ಅನ್ನಿಸ್ತದೆ ಯಾಕೆಂದರೆ ಇವತ್ತು ದೊಡ್ಡ ದೊಡ್ಡ ಹೀರೋ ಹೀರೋಯಿನ್ಗಳು ಮಾಡಿರೋ ಸಿನಿಮಾಗಳು ಕೂಡ ಅಷ್ಟರಲ್ಲೇ ಇದೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೆ ನಮ್ಮ ಕನ್ನಡದ ಜನತೆ ಒಬ್ಬರೇ ಮಾಡಿರಲಿ ಅಳಬರೇ ಮಾಡಿರಲಿ ಅದನ್ನು ಸ್ವೀಕರಿಸ್ತಾರೆ ಅನ್ನೋ ಧೈರ್ಯದಿಂದ ನಾನು ಇವರಿಗೆ ಎಲ್ಲವನ್ನ ಮಾಡಿಕೊಟ್ಟು ನಾನು ಕೋಆಪರೇಟ್ ಮಾಡಿದೆ. ಮತ್ತು ನಮ್ಮ ನಿರ್ದೇಶಕರು ಹೇಳಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ವಿ ಸಿನಿಮಾ ಅಂತ. ನಾನು ಸಿನಿಮಾ ನೋಡಿಲ್ಲ ಪ್ರಾಯಶಃ ಚೆನ್ನಾಗಿ ಮಾಡಿರ್ತಾರೆ. ನಾವೇನೇ ರೈಟರ್ಸ್ ಎಷ್ಟೇ ಚೆನ್ನಾಗಿ ಬರ್ಕೊಂಡ್ರು ಹಾಳೆ ಮೇಲೆ ಬರ್ತಕ್ಕಂಥದ್ದು ಸ್ಕ್ರೀನ್ ಮೇಲೆ ಬರೆಯಲು ನಿರ್ದೇಶಕರೇ ಎಂದರೆ ಈಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ಮತ್ತು ಎಲ್ಲ ಕಲಾವಿದರುಗಳು ಭಾಳ ಜನ ಹೊಸಬರಿದ್ರು ಕೆಲವರೆಲ್ಲ ಆಗ ಈಗಾಗಲೇ ಸಿನಿಮಾದಲ್ಲಿ ಮಾಡಿರ್ತಕ್ಕಂಥ ಕಲಾವಿದರುಗಳು ಕೂಡ ಅಭಿನಯಿಸಿದ್ದಾರೆ. ಮತ್ತು ನಾಗು ಅವರು ಒಳ್ಳೆಯ ಸಂಗೀತವನ್ನು ಒದಗಿಸಿದ್ದಾರೆ. ಗೌರಿ ವೆಂಕಟೇಶ್ ಅವರು ಒಳ್ಳೆಯ ಕ್ಯಾಮ್ರಾಮನ್ನು ತುಂಬ ಚೆನ್ನಾಗಿ ಚಿತ್ರದುರ್ಗದ 700 ಕೋಟೆಯನ್ನು ತುಂಬ ಚೆನ್ನಾಗಿ ಸೆರೆ ಹಿಡಿದಿದೆ. ಯಾಕೆ ನಮಗೆ ಇವತ್ತು ಓಬವ್ವ ಪ್ರಸ್ತುತಗಳಾಗ್ತಾ ಇದೆ ನೋಡಿ, ಓಬವ್ವ ಅಂತಕ್ಕಂಥ ಹೆಣ್ಣುಮಗಳು ಇಡೀ ಇವತ್ತು ನಾಡಿಗೆ ಗೊತ್ತು, ಚಿತ್ರದುರ್ಗ ಅಲ್ಲ ನಾಡಿಗೆ ಗೊತ್ತು. ಯಾಕೆಂದರೆ ನಮ್ಮಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಆಡಿರ್ಬೋದು, ಝಾನ್ಸಿ ರಾಣಿ ಆಡಿರ್ಬೋದು, ರಾಣಿ ಅಪ್ಪಕ್ಕ ಆಡಿರ್ಬೋದು, ಆದರೆ ಅವರೆಲ್ಲ ತಮ್ಮ ರಾಜ್ಯ ಪಟ್ಟ ಪದವಿ ಅವರ ಮಕ್ಕಳಿಗೆ ಪಟ್ಟ ಸಿಗಲಿ ಅನ್ನೋಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಆದರೆ ಓಬವ್ವ ಒಬ್ಬ ಸಾಮಾನ್ಯ ಜಲವಾದಿಗರ ಹೆಣ್ಣುಮಗಳು ಕೇವಲ ತನ್ನ ನಾಡಿನ ಬಗ್ಗೆ ಪ್ರೀತಿ ಮತ್ತು ರಾಜನ ಬಗ್ಗೆ ಇರ್ತಕ್ಕಂಥ ಅಭಿಮಾನದಿಂದ ಇಡೀ ಕೋಟೆಯನ್ನು ಸಂರಕ್ಷಣೆ ಮಾಡಿದ್ದು. ಅದು ಕೇವಲ ಮನಕೇಡದು ಯಾವುದೇ ಆಯುಧಗಳಿಲ್ಲದೆ ಪೂರ್ವ ಸಿದ್ಧತೆಯಿಲ್ಲದೆ ಸಮಯ ಪ್ರಜ್ಞೆ ಶತ್ರುಗಳು ನುಸುಳಿ ಬರ್ತಾ ಇದ್ದಾರೆ, ಶತ್ರುಗಳು ಒಳಗಡೆ ಬಂದ್ಬಿಟ್ಟರೆ ಕೋಟೆ ಆಪತ್ತಿ ಸಿಗುತ್ತೆ ಅಂತ ಒಂದೇ ಸಂಕಟದಿಂದ ಆ ಹೆಣ್ಣುಮಗಳು ತಮ್ಮ ಸಮಯ ಪ್ರಜ್ಞೆಯನ್ನು ಬಳಸಿ ಕೇವಲ ಮನೆಯಲ್ಲಿರ್ತಕ್ಕಂಥ ಒನಕೆಯನ್ನು ತಗೊಂಡು ಬಂದರು. ಒನಕೆನಲ್ಲಿ ನೂರಾರು ಜನರ ತಲೆ ಒಡೆದು ಅನ್ನೋದು ಇತಿಹಾಸ. ಅದು ಕೂಡ ಜನಪದ ಅಲ್ಲ, ಇವತ್ತು ಸಂಶೋಧಕರು ಅದನ್ನು ಇತಿಹಾಸ ಅಂತಲೇ ಗುರುತಿಸಿದ್ದಾರೆ. ಯಾಕೆಂದರೆ ಓಬವ್ವನ ವಂಶಸ್ಥರು ಕೂಡ ನಮ್ಮ ಚಿತ್ರದುರ್ಗದಲ್ಲಿದ್ದಾರೆ. ಹಾಗಾಗಿ ಒಬ್ಬ ಸಾಮಾನ್ಯ ಮಹಿಳೆ ಆ ಚಿತ್ರದುರ್ಗವನ್ನು ರಕ್ಷಣೆ ಮಾಡಿದ್ರು ಅಂದರೆ ಆ ಚಿತ್ರದುರ್ಗ ರಾಜ ಮದಕರಿ ನಾಯಕ ಅಂತಕ್ಕಂಥದ್ದು ಕೂಡ ಅಷ್ಟೇ. ಅವನು ಜಾತ್ಯಾತೀತವಾಗಿ ಆಳ್ತಿದ್ದ ಮತ್ತು ಆ ಚಿತ್ರದುರ್ಗದಲ್ಲಿ ಒಂದು ಧರ್ಮ ಸಾಮರಸ್ಯ ಇತ್ತು ಅನ್ನೋದನ್ನ ನಾವು ಗಮನಿಸ್ಬೋದು. ಯಾಕೆಂದ್ರೆ ಮದಕರಿ ನಾಯಕನ ಸೈನ್ಯದಲ್ಲಿ 3,000 ಜನ ಮುಸ್ಲಿಮ್ಸ್ ಇದ್ರು ಅಂತ ಹೇಳಿದ್ರೆ ಅಲ್ಲಿ ಧರ್ಮ ಸಾಮರಸ್ಯ ಕೂಡ ಇತ್ತು. ಒಬ್ಬ ಜಲವಾದಿಗ್ರೆ ಹೆಣ್ಣುಮಗಳು ಕೋಟೆಯನ್ನು ಕಾಪಾಡಿದ್ರು ಅಂದ್ರೆ ಅವನು ಜಾತ್ಯಾತೀತವಾಗಿ ಆಳ್ತಿದ್ದ ಅನ್ನೋದು ನಾವು ಇದನ್ನ ಇತಿಹಾಸದಲ್ಲಿ ಗಮನಿಸ್ಬೋದು. ನಮ್ಮ ನಿರ್ದೇಶಕರು
ಪುರುಷೋತ್ತಮರು ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ರು ಅಂತ ಹೇಳ್ತಾ ಇದ್ರೆ, ಮತ್ತೆ ಇದನ್ನೆಲ್ಲ ತುಂಬಾ ಕಟ್ಟಿಕೊಟ್ಟು ನಮ್ಮ ನಿರ್ಮಾಪಕ ದೇವರಾಜ್ ಅವರು ಸಿನಿಮಾಗಳನ್ನು ಮಾಡಿದ್ದಾರೆ, ಇದನ್ನೆಲ್ಲ ನೀವು ನೋಡಿ ದಯಮಾಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾರೆ. ಎಲ್ರಿಗೂ ಗೊತ್ತಿರೋದು ಒಬ್ಬವ ಅಂದ್ರೆ ಸಾಂಗ್ ಅಷ್ಟೇ ನಿಂತಿದೆ. ಈ ಚಿತ್ರ ನೋಡಿದಾಗ ಅವಳು ಹುಟ್ಟು, ಅವಳು ಬೆಳೆದಿದ್ದು, ಅವಳು ಹೇಗೆ, ಅವಳು ಹೇಗೆ ಸತ್ತಳು, ಅವಳನ್ನ ಯಾಕೆ ಇಷ್ಟೊಂದು ಒಂದು ಹೆಮ್ಮೆಯ ವಿಷಯದಲ್ಲಿ ಅವಳನ್ನ ಯಾಕೆ ನೋಡ್ತಾರೆ ಅನ್ನೋ ಎಲ್ಲ ಸಂಪೂರ್ಣ ಮಾಹಿತಿ ನಿಮ್ಗೆ ಈ ಸಿನಿಮಾ ನೋಡಿದಾಗ ಸಿಗತ್ತೆ. ಈ ಸಿನಿಮಾದಲ್ಲಿ ನನ್ಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪುರುಷೋತ್ತಮ್ ಸರ್ಗೆ, ದೇವರಾಜ್ ಸರ್ಗೆ, ಪುಷ್ಪಮ್ಮ, ಆಮೇಲೆ ಸುಮಾ ಮಹೇಂದರ್ ಅವರು, ಇಡೀ ಕಲಾವಿದರು, ಹಾಗೆ ಎಲ್ಲ ಟೆಕ್ನಿಷಿಯನ್ಸು, ಒಳ್ಳೆ ಮ್ಯೂಸಿಕ್ ಕೊಟ್ಟಿರುವಂತಹ ನಾಗು ಸರ್, ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಿರ್ದೇಶಕ ಪುರುಷೋತ್ತಮ್, ಚಿತ್ರದುರ್ಗದ ವನಿಗೆ ಒಬ್ಬವ ಇದು ಸಂಪೂರ್ಣ ಐತಿಹಾಸಿಕ ಚಿತ್ರ. ಇದರಲ್ಲಿ ಪ್ರತಿಯೊಬ್ಬರು ತನ್ನದೇ ಆದ ಪಾತ್ರಗಳನ್ನು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ನಮ್ಮ ಕಾದಂಬರಿ ಕರ್ತರಾದ ಡಾಕ್ಟರ್ ಬಿ ಎಲ್ ವೇಣುವರ ಕಾದಂಬರಿ ಅದ್ಭುತವಾಗಿ ಅವರು ನನಗೆ ಕತೆ ಕೊಟ್ಟರು. ಅದನ್ನು ಅಚ್ಚುಕಟ್ಟಾಗಿ ನಾನು ತೆರೆ ಮೇಲೆ ತಂದಿದ್ದೇನೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ಇಲ್ಲಿ ಪ್ರತಿಯೊಬ್ಬ ಪಾತ್ರಗಳನ್ನು ಬಾರ ಹೋಗುವ ಪಾತ್ರ ಮಾಡಿದ್ದಾರೆ, ರವಿಚೇತನ್ ಮಧುಕರ್ ನಾಯಕನ ಪಾತ್ರ ಮಾಡಿದ್ದಾರೆ, ಅಕ್ಷಯ್ ಮಧುಕರ್ನ ಪಾತ್ರ ಮಾಡಿದ್ದಾರೆ, ಆಮೇಲೆ ಗಣೇಶ್ರಾವ್ ಹೈದರಾಲಿ ಪಾತ್ರ, ಆಮೇಲೆ ಜಂಶಿವ್ ಪೂರ್ಣಯ್ಯ ಪಾತ್ರ, ಈ ಪ್ರತಿ ಆಮೇಲೆ ನಮ್ಮ ಇಷ್ಟೊತ್ತು ನಿಮಗೆ ತಲೆ ತಿಂದ್ರಲ್ಲ ನಮ್ಮ ಪುಷ್ಪಸ್ವಾಮಿಯವರು, ಅವರ ಅಜ್ಜಿ ಪಾತ್ರ ಮಾಡಿದ್ದಾರೆ, ಸಿರೇಜಿ ಪಾತ್ರ, ಎಲ್ಲರ ಪಾತ್ರ ತುಂಬ ಅದ್ಭುತವಾಗಿ ಕೊಡ್ಬಂದಿದೆ. ಎಂದು ಹೇಳುವಾಗ ಇವತ್ತು ಸಮಾರಂಭ ಮುಖ್ಯ ಪಾತ್ರ ಮುಂಬಾರಿ ನಮ್ಮ ನಾಗು ಅವರು ಮ್ಯೂಸ್ ಡೈರೆಕ್ಟರ್, ತುಂಬ ಅದ್ಭುತವಾಗಿ ಎಲ್ಲ ಹಾಡುಗಳನ್ನು ಚೆನ್ನಾಗಿ ಐದು ಹಾಡಿದ್ದಾರೆ, ಐದು ಹಾಡುಗಳು ಅದ್ಭುತ ಕೊಡ್ಬಂದಿದೆ. ನಾನು ಮೊದಲೇ ಧನ್ಯವಾದಗಳಿಗೆ ನಮ್ಮ ನಿರ್ಮಾಪಕರಾದ ದೇವರಾಜ್ ಅವರಿಗೆ, ಅವರು ನಮ್ಮ ಸಂಪೂರ್ಣ ಸಹಕಾರ ಕೊಟ್ಟರು. ಎಲ್ಲೂ ಬಜೆಟ್ಗೆ ಧಕ್ಕೆ ಆಗದ ರೀತಿಯಲ್ಲಿ, ಕಥೆಗೆ ಧಕ್ಕೆ ಆಗದ ರೀತಿಯಲ್ಲಿ ನನಗೆ ಸಂಪೂರ್ಣ ಸಹಕಾರ ಕೊಟ್ಟರು. ಯಾಕಂದರೆ ನಾವು ಕೋಟೆ ಶೂಟಿಂಗ್ ಮಾಡಬೇಕಾದ್ರೆ ಒಂದು ದಿವಸಕ್ಕೆ 50,000 ಕೊಡಬೇಕು, ನಾವು ಒಂದು ದಿನಕ್ಕೆ 50,000 ವರೆಗೆ ಕೋಟೆ ಶೂಟಿಂಗ್ ಮಾಡೋದಕ್ಕೆ, ಅದನ್ನ ಸಂಪೂರ್ಣ ಅಲ್ಲೇ ಶೂಟಿಂಗ್ ಮಾಡಬಹುದು. ಹಾಗಾಗಿ ನಾನು ಎಲ್ಲೂ ನನ್ನ ಕಲ್ಪನೆಗೆ ನಮ್ಮ ಕಾದಂಬರಿಕಾರ ಒಂದು ಕಲ್ಪನೆಗಳು ಧಕ್ಕೆ ಬರದ ರೀತಿಯಲ್ಲಿ ನಾವು ಅದನ್ನು ಚಿತ್ರೀಕರಣ ಮಾಡಿದ್ವಿ. ಹಾಗಾಗಿ ನಮ್ಮ ನಿರ್ಮಾಪಕ ಏಜರಾಜ್ ದೇವರಾಜ್ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಆದರೆ ಅದೇ ಜೊತೆಗೆ ನನ್ನ ಎಲ್ಲ ಸಂಪೂರ್ಣ ಕಲಾವಿದರ ಟೀಮ್ ನನ್ನ ಜೊತೆಗೆ ಇದ್ದು, ಯಾಕಂದರೆ ಬೆಳಗ್ಗೆ ನಾವು 6 ಗಂಟೆ ಬೆಟ್ಟದ ಮೇಲೆ ಇರ್ತಿದ್ವು, ಬ್ರೇಕ್ ನೀರಿರ್ತಿರಲಿಲ್ಲ, ಆದರೂ ಕಷ್ಟ ಎಲ್ಲರೂ ಮೇಲೆ ಹೋಗ್ತಿದ್ರು, ಎಲ್ಲ ಇದು ಜಿಮ್ಮಿ ಜಿಪ್ಪು ಆಮೇಲೆ ಕ್ರೇನು ಎಲ್ಲ ತುಂಬ ಮೇಲೆ ಹೋಗ್ತಿದ್ವು, ಮತ್ತೆ ಸಂಘ ಆಗಲಿ ಎಲ್ಲ ಒತ್ತುವರಿ ಬರ್ತಿದ್ರು, ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಎಲ್ಲದಕ್ಕಿಂತ ನಿಮ್ಮ ಸಹಕಾರ ಬಹಳ ಮುಖ್ಯ. ಇದು ಇದೇ ಮುಂದಿನ ತಿಂಗಳು ಚಿತ್ರ ಬಿಡುಗಡೆ ಮಾಡ್ತಾ ಇದ್ದೀವಿ, ನೀವು ಸಂಪೂರ್ಣ ಕರ್ನಾಟಕ ಜನತೆ ಹಾಗೂ ಮಕ್ಕಳಿಗೋದಿಕ್ಕೆ ಸಹಕಾರ ಕೊಟ್ಟರೆ ಖಂಡಿತವಾಗಿಯೂ ಐತಿಹಾಸಿಕ ಚಿತ್ರ ಉಳಿತಾವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ದಿವಸ ಎಲ್ಲರೂ ಒಡೆ ಬಡಿ ಮಚ್ಚು ಇವೇ ಮಾಡ್ತಾ ಇದ್ದಾರೆ, ಅದರೊಳಗೆ ಲವ್ ಎಲ್ಲ ಬಿಟ್ಟು ಸಂಪೂರ್ಣ ಇತಿಹಾಸ ನಮ್ಮ ಸಂಸ್ಕೃತಿ ನಾಡು ನುಡಿ ನಡ ನೆಲ ಜಲ ಇದ್ರ ಬಗ್ಗೆ ಸಿನಿಮಾ ಮಾಡಿದ್ವಿ. ಎಲ್ಲರೂ ನೋಡಿ ಅದನ್ನು ಆಶೀರ್ವಾದ ಮಾಡಿದ್ರೆ ಖಂಡಿತ ನಮ್ಮ ಸಿನಿಮಾ ಜನರಲ್ಲಿ ಯಾವುದೇ ಥರದ ಒಂದು ಲೋಪ ಇಲ್ಲ ಅಂತ ಹೇಳಿ ನಾನು ಮಾತನಾಡ್ತೀನಿ. ನಮಸ್ಕಾರ ಎಲ್ಲರಿಗೂ. ಈ ಸಿನಿಮಾದಲ್ಲಿ 5 ಸಾಂಗ್ಸ್ ಇದೆ. 5 ಸಾಂಗ್ಸಲ್ಲಿ ಬಂದು 2 ಸಾಂಗ್ ಬಂದು ಅನುರಾಧ ಭಟ್ ಅಜಯ್ ಬರೆಯೋದು, ಅವ್ರು ಬಿಟ್ಟರೆ ಎಲ್ಲರೂ ಹೊಸದನ್ನು ಆಡಿಸಿದ್ವಿ ನಾವು, ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಒಂದು ಸಾಹಿತ್ಯ ಬಂದಿರೋದು ಪುರುಷೋತ್ತಮ ಅವರು ಒಂದು ಸಾಂಗು, ಕಂಶು ಅಂತ ಒಂದು ಸಾಂಗು, ಆಮೇಲೆ ವಿಜಯ್ ಬಂಸಾಗರ್, ಆಮೇಲೆ ಕುಮಾರ್ ಅಂತ ಒಬ್ಬ ಒಂದು ಸಾಂಗ್ ಇದೆ, ಅವ್ರು 4 ಜನ ಬಂದಿದ್ದಾರೆ. ಸೊ ಈ ಸಾಂಗ್ ಕಂಪೋಸಿಂಗ್ ಟೈಮಲ್ಲಿ ಏನಾಯ್ತು ಅಂದರೆ ಪುರುಷೋತ್ತಮ ಅವ್ರಿಗೆ ಟೈಮ್ ಶೆಡ್ಯೂಲ್ ಸ್ಟಾರ್ಟ್ ಆಯಿತು ಚಿತ್ರದುರ್ಗದಲ್ಲಿ, ನಾವು ನೀವು ಮಾಡ್ಕೊಂಡು ಬಂದ್ಬೇಡಿ, ಆದರೆ ಕಮರ್ಷಿಯಲ್ ಬೇಡ, ಇದು ಆರ್ಟ್ ಮೂವಿ ಥರ ಇರಬೇಕು ನನಗೆ ಸಾಂಗ್ಸ್ ಅಂತ ಹೇಳಿದ್ದು. ಸೊ ಅವಾಗ ನಾನು ಇಲ್ಲಿ ಎಲ್ಲ ರೆಡಿ ಮಾಡಿ ಹಾಡಿಸಿ, ಪಾಪ ಅವರು ನಾನು ಮುಂದೆ ಕೂತ್ಕೊಂಡೇ ಇರಲಿಲ್ಲ, ಇಡೀ 5 ಸಾಂಗ್ಸ್ ನಾನು ಮುಂದೆ ಕೂತ್ಕೊಂಡಿಲ್ಲ, ಆ ಸಾಂಗ್ಸ್ ಕಂಪೋಸ್ ಮಾಡಿ ಟ್ರ್ಯಾಕ್ಸ್ ಎಲ್ಲ ಬಂದು ಚಿತ್ರದುರ್ಗ ಕಳಿಸಿದ್ದೆ. ಅದ್ರ ಬಗ್ಗೆ ಅವರೇ ಹೇಳ್ತಾರೆ ಹೇಗೆ ಬಂದಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಬಂದು ಸಾಂಗ್ಸ್ ಕೇಳಿ, ಸಿನಿಮಾ ನೋಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಚಿತ್ರದುರ್ಗದ ಮನೆಗೆ ಒಬ್ಬವ ಅಂತ ಒಂದು ಇಶಾರಿಕ ಸಿನಿಮಾ ಮಾಡಿದ್ದೀನಿ. ಅವಳೆಲ್ಲ ನಮಗೆ ಪ್ರೋತ್ಸಾಹಿಸ್ಬೇಕು ಮತ್ತು ತುಂಬ ಸಾಧಿಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಹೇಳಿ ಸಿನಿಮಾ ಬಗ್ಗೆ ಇಷ್ಟೇ ಮಾತಾಡೋದು. ಸಿನಿಮಾ ಒಬ್ಬ ಹೆಂಗಸು ಒಂಕೆಯಲ್ಲಿ ಹೊಡೆದು ಯಾವತ್ತೊಂದು ದಿವಸ ದುರ್ಗಕ್ಕೇನೆ ವಿದ್ಯೋತ್ಸವ ತಂದುಕೊಡ್ತಾರೆ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ತಾವಂತೂ ಇದನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ಬೋದು. ಆಯ್ತು.